ಕೊರೋನಾ ವೈರಸ್ ಸೋಂಕು ನಿವಾರಣೆಗೆ ನಿಪ್ಪಾನಿ ತಾಲೂಕಿನ ಗಳತ್ಗಾ ಗ್ರಾಮದ ಹಾಲುಮತ ಮುಗ್ಧ ಮಹಿಳೆಯರು ನದಿಯಲ್ಲಿ ಸ್ನಾನ ಮಾಡಿ ನದಿಯ ನೀರನ್ನು ಗ್ರಾಮ ದೇವತೆಗೆ ಅಭಿಷೇಕ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇಡೀ ಜಗತ್ತಿನಲ್ಲಿ ತಾಂಡವಾಡುತ್ತಿರುವ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡುತ್ತಿದೆ. ಈ ವೈರಸ್ ಸೋಂಕು ಹರಡಬಾರದೆಂದು ಗಳತ್ಗಾ ಗ್ರಾಮದ 4-5 ಜನ ಹಾಲುಮತ ಸಮಾಜದ ಮುಗ್ಧ ಮಹಿಳೆಯರು ಬರಗಾಲಿನಲ್ಲಿ ನದಿಯವರೆಗೆ ನಡೆದು ನದಿಯಲ್ಲಿ ಸ್ನಾನ ಮಾಡಿ ತಲೆ ಮೇಲೆ ಬಿಂದಿಗೆಯಲ್ಲಿ ನೀರು ತಂದು ಗ್ರಾಮ ದೇವತೆ ಮರುಗುಬಾಯಿ ದೇವರಿಗೆ ನಿತ್ಯ ನೀರಿನ ಅಭಿಷೇಕ ಮಾಡುತ್ತಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ದೇವರನ್ನು ಆರಾಧಿಸುವುದು ಕಷ್ಟಕರ. ಆದರೂ ಮನುಷ್ಯನ ಜೀವ ತೆಗೆಯುವ ಮಹಾಮಾರಿ ಕೊರೋನಾ ಹತೋಟಿಗೆ ಬಂದು ಜೀವ ಸಂಕುಲ ಉಳಿಯಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ. ಶಾಂತಾ ಮಹಾಕಾಳೆ, ಗಂಗೂಬಾಯಿ ಮಹಾಕಾಳೆ, ಮಂಗಲಾ ಮಹಾಕಾಳೆ, ಮಾಯಕ್ಕ ಮಹಾಕಾಳೆ, ಅರ್ಚನಾ ಮಹಾಕಾಳೆ ನಿತ್ಯ ದೇವರಿಗೆ ನೀರಿನ ಅಭಿಷೇಕ ಮಾಡುವ ಮಹಿಳೆಯರು. ಇವರ ಪ್ರಾರ್ಥನೆಗೆ ಫಲ ಸಿಗಬೇಕೆಂದು ಹಲವರ ಬೇಡಿಕೆಯಾಗಿದೆ. ನಾವು ಮಾಡುತ್ತಿದ್ದೀವಿ ಇದನ್ನ. ಮತ್ತೆ ನಮ್ಗೆ ಎಲ್ಲ ಶುದ್ಧ ಕಾಯ್ಬೇಕ್ರಿ. ನಮ್ಮ ದೇವರ, ನಮ್ದು ಮರುಗುಬಾಯಿ, ನಮ್ದು ಬಿರಪ್ಪ ಎಲ್ಲ ನಮ್ಗೆ ಶುದ್ಧ, ನಮ್ಮ ಕರ್ನಾಟಕ ಭಾರತ ಎಲ್ಲ ಶುದ್ಧ ಕಾಯ್ಬೇಕು. ನಾವು ಹೊಳಿಗೆ ಹೋಗಿ ಪೂಜೆ ಮಾಡಿ ದೇವ್ರಿಗೆ ಹೋಗಿ ನೀರು ತಂದು ಮಡಿಲೆ ನೀರು ಹಾಕಿ ಎಲ್ಲ ಕೊರೋನಾದಿಂದ ಇದು ಎಲ್ಲ ಹಿಂದೆ ಸರಿಸ್ಬೇಕ್ರಿ. ನಮಗೆಲ್ಲ ಇದು ಶುದ್ಧ ಮಾಡಬೇಕ್ರಿ. ಮತ್ತು ರೀ ನಾವು ಎಲ್ಲ ನಮ್ಮದು ಮಂದೆಲ್ಲ ಭಾರತ ಮಂದೆಲ್ಲ ಚೆನ್ನಾಗಿ ಉಳಿಬೇಕು ಅಂತ ಹೇಳಂದ್ರೆ ನಾವು ಇದನ್ನು ಮಾಡುತ್ತಿದ್ದೀವಿ. ಈಗ ನಾವು ಜಾರಿಗೆ ನೋಡ್ಕೋಕ್ದೇವು. ಹೊಳಿಂದ ಅಲ್ಲಿ ಜಳಕ ಮಾಡಿ ಅಲ್ಲಿ ಹೊಳಿ ಪುಂಚಿ ನಾವು ಅಲ್ಲಿ ಹೊಳೆನೂ ನೀರು ತಂದ. ಹಿಂಗೆ ನಾವು ಮರುಗುಬಾಯಿ ಹಾಕಾಕ್ದೇವ್ರಿ. ಮತ್ತು ಇದೆಲ್ಲ ದೇಶಿ ನಮ್ಮ ಭಾರತ ದೇಶ ಚಂದಾಗಲಿ ಚಲೋ ಆಗಲಿ ಅಂತ ನಾವು ಮಾಡಾಕ್ದೇವು. ಇದು ನಮ್ಗೆ ದೊಡ್ಡ ಘಟನೆ ಘಟಸಿತ್ತನ ನಾವು ಇದು ನಾವು ಮಾಡಿದೆವು. ನಮ್ಗೆ ಹಿಂಗೆ ಯಾವತ್ತೂ ಘಟಸಿಲ್ಲ ಅನ್ನ ಈಗ ನಾವು ಘಟಸಿತ್ತನ ಇದನ್ನೆಲ್ಲ ನಾವು ಮಾಡ್ಕದೆವು. ಇದು ನಮ್ಗೆ ಚಲೋ ಆಗಲಿ ಅಂತ ಮಾಡಾಕ್ದೇವು. ಹಿಂಗೆ ನಾವು ನೀರು ತಂದ, ಹಾಲು ತಂದ, ಮರುಗುಬಾಯಿಗೆ ಹಾಲು ಅಭಿಷೇಕ ಹಾಕಿ ನೀರು ಹಾಕಿ ನಾವು ಬೆಡ್ಕೋಕದೇವು. 5 ದಿನ ಆಯಿತು. ಈಗ ನಮಗೆಲ್ಲ ಚಲೋ ಆಗಲಿ, ನಮ್ಮ ಭಾರತ ದೇಶ ಚಂದ ಉಳಿಲಿ, ನಮ್ಮ ಭಾರತ ದೇಶಿಗೆ ಏನು ಬ್ಯಾಡಿದ.